ಹಾಯ್ ನೋಡು, ಸೋಮಶೇಖರ್ ಫಾರ್ಮ್ ಫ್ಲೈಬರ್ಟ್ ಕನ್ನಡ. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ವೀಡಿಯೋನಲ್ಲಿ ನಾವು ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ದೇನೆ, ಜಸ್ಟ್ ಒಂದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ್ರೆ ಸಾಕು, ನಿಮಗೆ ಈ ಒಂದು ಕಂಪ್ನಿ EMI ಶಿಯೋಮಿ ಕಂಪ್ನಿಯವರು ನಿಮಗೆ ಒಂದು ಸ್ಮಾರ್ಟ್ ಫೋನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅದೊಂದು ನೋ ಕಾಸ್ಟ್ EMI, ನಿಮಗೆ ಯಾವುದೊಂದು ಜಾಸ್ತಿನ ಇಲ್ಲಿ ಪೇಟ್ ಮಾಡಬೇಕಾಗಿಲ್ಲ. ನೀವು ಕೇಳ್ತಾ ಇದ್ರಿ ನಾನು ಹಿಂದಿನ ವೀಡಿಯೋದಲ್ಲಿ ನೋ ಕಾಸ್ಟ್ EMI ಅಂದ್ರೆ ಏನು, EMIನಿಂದ ಯಾವ ಥರ ಒಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ನಿಮಗೆ ಒಂದು ಶಿಯೋಮಿ ಅನ್ನೋರು EMI.com ಈ ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಜಸ್ಟ್ ನಿಮಗೆ ಆಧಾರ್ ಕಾರ್ಡ್ನ ಆ್ಯಡ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿಂದ ಒಂದು EMI ಮುಖಾಂತರ ನಿಮಗೆ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾರೆ. ಸೊ ಹಾಗಾದರೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಇನ್ನೂ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ಒಂದು ಬೇರೆ ಬೇರೆ ಹೊಸ ವೀಡಿಯೋಸ್ಗಳಿಗಾಗಿ, ಅನ್ಬಾಕ್ಸಿಂಗ್ ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಕ್ಲೇವರ್ ಟೆಕ್ ಅನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಮರೆಯದೆ ಆ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಯಾವಾಗಲಾದರೂ ಇದೇ ಥರ ಒಂದು ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಿಳಿಸುತ್ತೆ. ಸೊ ಫ್ರೆಂಡ್ಸ್, EMI-ನವರು ನಮ್ಮ ಒಂದು ದೀಪಾವಳಿ ಸೇಲ್ಗಾಗಿ ಈ ಒಂದು EMI.com ಆಫರ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ದೀಪಾವಳಿ ವಿತ್ EMI ಅಂತ ಹೇಳ್ತಾಯಿದ್ದಾರೆ. ಈ ಒಂದು ಆಫರ್ ನಿಮಗೆ 14 ಅಕ್ಟೋಬರ್ ಹಿಡ್ಕೊಂಡು 17 ಅಕ್ಟೋಬರ್ ತನಕ ಈ ಒಂದು ಆಫರ್ ಸಿಗ್ತಾ ಇದೆ. ನೀವು ಕೆಳಗಡೆ ನೋಡ್ಬೋದು ಸ್ಮಾರ್ಟ್ ಫೋನ್ಸ್ಗಳನ್ನೆಲ್ಲ ತೋರಿಸಿದ್ದಾರೆ. ನಿಮಗೆ ಇಲ್ಲಿ ಕಾರ್ಡ್ಲೆಸ್ ಪವರ್ಡ್ ಬೈ ಜೆಸ್ಟ್ ಕಂಪ್ನಿಯಿಂದ ಈ ಒಂದು ಆಫರನ್ನು ನಿಮಗೆ ಕೊಡ್ತಾ ಇದ್ದಾರೆ. ಗೆಟ್ ಕ್ರೆಡಿಟ್ ವಿದೌಟ್ ಕ್ರೆಡಿಟ್ ಆ್ಯಂಡ್ ಬೈ ಯುವರ್ ಫೇವ್ರೇಟ್ EMI ಪ್ರಾಡಕ್ಟ್ಸ್. ನೀವು ಯಾವುದೊಂದು ಪ್ರಾಡಕ್ಟ್ಸ್ಗಳನ್ನ EMI.com ಪರ್ಚೇಸ್ ಮಾಡ್ಕೋಬೋದು. ಸೊ ನೀವೇನು ಮಾಡಬೇಕಾಗತ್ತೆ, ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕಾರ್ಡ್ಲೆಸ್ EMI ನಿಮಗೆ ಈ ಥರ ಒಂದು ಮತ್ತೊಂದು ಸಲ ಅಪ್ಲೈನ ಕೇಳ್ತಾಯಿದ್ದಾರೆ. ಇದೊಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಾದ ನಂತರ ನಿಮಗೆ ಇಲ್ಲಿಂದ ಒಂದ್ಸಲ EMI ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳುತ್ತೆ. ಆಲ್ರೆಡಿ EMI ಇತ್ತಂದರೆ ನೀವೊಂದು ಅಲ್ಲಿಂದ ಸೈನ್ ಇನ್ ಆಗಿ, ನಾನು ಆಲ್ರೆಡಿ ಸೈನ್ ಇನ್ ಆಗಿದ್ದೀನಿ, ಫೇಸ್ಬುಕ್ ಕೇಳುತ್ತೆ ಇಲ್ಲಾಂದರೆ ಸೈನ್ ಇನ್ ಅಂತ ಕೇಳುತ್ತೆ. ಅಲ್ಲಿಂದ ಸೈನ್ ಇನ್ ಆಗಿ ಸೈನ್ ಇನ್ ಆದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ಬೋದು, ನಾನು ಆಲ್ರೆಡಿ ಇವಾಗ ಒಂದು ಇಲ್ಲಿಂದ ಸೈನ್ ಇನ್ ಆಗಿದ್ದೀನಿ. ನೀವು ಕೂಡ ಸೈನ್ ಇನ್ ಆಗಿರಿ, ಫೇಸ್ಬುಕ್ನಿಂದ ಲಾಗಿನ್ ಆಗಿ, ಮತ್ತು ಈ ಒಂದು EMI ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಕೊಡಿ, EMI ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವರೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಗೆಟ್ ಇನ್ಸ್ಟೆಂಟ್ ಕ್ರೆಡಿಟ್ ಟು ಶಾಪ್ ಆನ್ EMI ಸ್ಟೋರ್. ಸೊ ಮೊದಲೇ ಹಾಕಿರ್ತಾ ಇದ್ದಾರೆ ನಿಮಗೆ ಶೇರ್ ಯುವರ್ ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್. ನೀವು ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸ್ಗಳನ್ನ ಶೇರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅದಕ್ಕೆ ತಿಳ್ಕೋಬೇಕಾದ್ರೆ ನೆಟ್ ಬ್ಯಾಂಕಿಂಗ್ನಿಂದ ನೀವೊಂದು ವೆರಿಫೈ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಲ್ಲ ಅಂದರೆ ನೆಟ್ ಬ್ಯಾಂಕಿಂಗ್ನಿಂದ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಿಮಗೆ ಒಂದು ಸೆಟಪ್ ಪ್ರೀಮೇಮೆಂಟ್ಸ್ ಟು ಯೂಸ್ ಯುವರ್ ಕ್ರೆಡಿಟ್. ನಿಮಗೆ ಈ ಒಂದು ವೆರಿಫೈ ಮಾಡಿದ ನಂತರ ನಿಮಗೆ ಕೆಳಗಡೆ ಇಲ್ಲಿಂದ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಇಮೇಲ್ಗೆ ಒಂದು OTP ಹೋಗಿರುತ್ತೆ. ಆ ಒಂದು OTPನ ನೀವಿಲ್ಲಿ ಎಂಟರ್ ಮಾಡಿ, ಈ ಒಂದು ಕೋಡ್ನ ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ನಿಮಗೆ ಇಲ್ಲಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ನ ನಂಬರ್ನ ಎಂಟರ್ ಮಾಡಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂದರೆ ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್, ನಿಮ್ಮ ಒಂದು ಹೆಸರು, ಊರು, ಅಡ್ರೆಸ್ ಎಲ್ಲ ಒಂದು ಕೊಡಬೇಕಾಗತ್ತೆ. ಈ ಒಂದು ಅಡ್ರೆಸ್ನ ಕೊಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿಂದ ನೆಟ್ ಬ್ಯಾಂಕಿಂಗ್ನ ಒಂದು IDನ ಕೊಡಬೇಕಾಗತ್ತೆ. ಆ ಒಂದು ನೆಟ್ ಬ್ಯಾಂಕಿಂಗ್ IDನ ಇಲ್ಲಿಂದ ವೆರಿಫೈ ಮಾಡ್ಕೊಳ್ಳಿ. ಸೆಟಪ್ ಹ್ಯಾಸ್ ಅಲ್ ಫ್ರೀ ರೀಪೇಮೆಂಟ್ಸ್ ಅಂದರೆ ನಿಮಗೆ ಇಲ್ಲಿಂದ ಟೋಟಲ್ ಆಗಿ ಎಲ್ಲ ಒಂದು ಡೀಟೇಲ್ಸ್ಗಳನ್ನ ಆ್ಯಡ್ ಆದ ನಂತರ ನಿಮಗೆ ಪ್ರಾಡಕ್ಟ್ನ ಚೂಸ್ ಮಾಡಿಕೊಂಡು ನೀವು ಇಲ್ಲಿಂದ ಆರ್ಡರ್ ಮಾಡ್ಕೋಬೋದು. ಸೊ ಇದೊಂದು EMI-ನವರು ನಮಗೆ ಒಂದು ದೀಪಾವಳಿಗೋಸ್ಕರ ಈ ಒಂದು ಆಫರ್ನ ಕೊಟ್ಟಿದ್ರು. ಫ್ರೆಂಡ್ಸ್, ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಆಫರ್ನ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೆ ಅನಿಸುತ್ತೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ಬೋದು. ನೀವೊಂದು ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.